दलित संघर्ष समिति तालूक शाखे वतियिंद दलित युवक दिनेश नायकन हत्ये खंडिसी प्रतिभटने नडेसलायितु। तीनरसीपुर तालूक कचेरी मुंभाग नडेद प्रतिभटनेयल्ली केंद्र हागू राज्य सरकार विरुद्ध धिक्कार घोषणेगळन्नु कूगि प्रतिभटनाकाररु आक्रोश व्यक्तपडिसिदरु। ಬಳಿಕ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಆಲಗೂಡು ಶಿವಕುಮಾರ್, ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರ ಮೇಲಿನ ಹಲ್ಲೆಗಳು ಹೆಚ್ಚಾಗಿವೆ, ದಲಿತರಿಗೆ ರಕ್ಷಣೆ ನೀಡಬೇಕಾದ ಸರ್ಕಾರದಿಂದಲೇ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸಂಸದರಾದ ಪ್ರತಾಪ್ ಸಿಂಹ, ತೇಜಸ್ವಿ ಸೂರ್ಯ ಸೇರಿದಂತೆ ರಾಜ್ಯದ ಬಿಜೆಪಿ ನಾಯಕರು ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿದ್ದಾರೆ। ಬಿಜೆಪಿ ಸರ್ಕಾರದಿಂದ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಯಾಗಿದೆ ಎಂದು ಆರೋಪಿಸಿದರು। ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ದಲಿತರ ಮೇಲೆ ನಿರಂತರವಾದ ದೌರ್ಜನ್ಯಗಳು ಮತ್ತೆ ದಲಿತರ ಹತ್ಯೆ ಪ್ರಕರಣಗಳು ನಿರಂತರವಾಗಿ ನಡೆಯತಾ ಇದ್ದವೆ। ದಲಿತರಿಗೆ ರಕ್ಷಣೆ ನೀಡಲು ಇಡಬೇಕಾಗಿದ್ದಂತ ರಾಜ್ಯ ಸರ್ಕಾರ ಇವತ್ತು ದಲಿತರ ವಿಚಾರದಲ್ಲಿ ಬೆಂತಿರ್ಸಂತ ಕೆಲಸಕ್ಕೆ ಇವತ್ತು ಮುಂದಾಗಿದವೆ। ಏನು ಕಳೆ ತಿಂಗಳ 23ನೇ ತಾರೀಕು ಧರ್ಮಸ್ಥಳದ ಬೆಳ್ತಂಗಡಿ ತಾಲೂಕು ಕನ್ನಡಿ ಗ್ರಾಮದಲ್ಲಿ ಅಲ್ಲಿನ ದಲಿತ ಯುವಕ ದಿನೇಶ್ ನಾಯಕನ ಬಿಜೆಪಿ ಪಕ್ಷದ ಮುಖಂಡ ಬಜರಂಗ ದಳದ ಕಾರ್ಯಕರ್ತ ಕೃಷ್ಣ ಅಲಿಯಾಸ್ ಕಿಟ್ಟಿ ಅಂತಕಂತವನು ಮಾರಣಾಂತಿಕವಾಗಿ ಅಲ್ಲೇ ನಡೆಸಿದ್ರ ಮುಖಾಂತರ ಹತ್ಯೆಗೈದಿದ್ದನೋ ಈ ಒಂದು ದುಷ್ಕೃತ್ಯವನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ। ಆದ ಪ್ರಕರಣವನ್ನು ದಾಖಲು ಮಾಡಬೇಕು। ಈ ಹೇಳಿಕೆಯನ್ನೇ ಈ ಹಿಂದೆ ನೀಡಿದಂಥ ಈಶ್ವರಪ್ಪನವರು ಕೂಡ ಇಂಥದೇ ಹೇಳಿಕೆಯನ್ನು ನೀಡಿದ್ರು, ಅವ್ರ ಮೇಲೂ ಕೂಡ ರಾಷ್ಟ್ರದ್ರೋಹದ ಪ್ರಕರಣ ದಾಖಲಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ। ಅದರ ಜೊತೆಗೆ ಮೊನ್ನೆ ಏನು ಅರ್ಕಲ್ಗೂಡು ತಾಲೂಕಿನಲ್ಲಿ ಒಬ್ಬ ದಲಿತ ವ್ಯಕ್ತಿ ಕಬ್ಬಿನ ಜ್ಯೂಸನ್ನು ನಡೆಸ್ತಾ ಇದ್ದ ಅಂತ ಒಂದೇ ಕಾರಣಕ್ಕೋಸ್ಕರ ಪಕ್ಕದ ಗ್ರಾಮದ ಸವರ್ಣೀಯ ಸಮುದಾಯದ 8-10 ಮಂದಿ ಮಾರಣಾಂತಿಕವಾಗಿ ಅಲ್ಲೇ ನಡೆಸಿರೋದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ। ಇದ್ರ ಜೊತೆಗೇನೆ ಬಿಜೆಪಿ ಪಕ್ಷದ ಶಾಸಕರು, ಸಂಸದರು, ಸಚಿವರುಗಳು ಎಲ್ಲರೂ ಕೂಡ ಈ ದೇಶದಲ್ಲಿ ಕೊಚ್ಚಿ ಕೊಲ್ಲಿ ಮತ್ತು ಅವ್ರನ್ನ ಕಡಿಯಿರಿ ಅಂತಕ್ಕಂಥ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣಕ್ಕೆ ಕಾರಣರಾಗಿದ್ದಾರೆ। ಇವರೆಲ್ಲರ ಮೇಲೂ ರಾಜ್ಯಪಾಲರು ಕ್ರಮ ಜರುಗಿಸ್ಬೇಕು, ಇಲ್ಲದೇ ಇದ್ದರೆ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ। ಜೀವಂತವಾಗಿಟ್ಟಿರುವ ಬಿಜೆಪಿ ಸರ್ಕಾರಕ್ಕೆ